ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅವ್ರನ್ನ ನಾವು ಅವ್ರ ಬಗ್ಗೆ ಮಾತಾಡೋದೇ ವೇಸ್ಟ್ ಅಷ್ಟೆ. ಕಂಪ್ಲೀಟ್ ಆಲ್ರೆಡಿ ಡಸ್ಟ್ಬಿನ್ನಲ್ಲಿ ಬಿದ್ದಿರೋನು ಅವನು. ಅವನ ಬಗ್ಗೆ ನಾವು ಮಾತಾಡಿದ್ರು ಕೂಡ ಯಾಕೆಂದರೆ ಮನಸ್ಸಾಕ್ಷಿ ಇಲ್ಲ. ಅವನು ಏನೆಲ್ಲ ತಪ್ಪುಗಳು ಮಾಡಿದ್ದಾನೆ ಅನ್ನೋದು ಅವನ ಮನಸ್ಸಾಕ್ಷಿಗೆ ಗೊತ್ತಿದೆ. ನಾನು ಹೇಳ್ತಾ ಇರುವಂಥದ್ದು ಇವಾಗ ಕಂಪ್ಲೀಟ್ ಒಂದೊಂದು ಡೀಟೇಲ್ಸ್ ನಾನು ನಿಮಗೆ ಹೇಳಿದ್ನಲ್ಲ, ನಾನು ನಿಮಗೆ ಸಾಕ್ಷಿಗಳ ಸ್ಟೇಟ್ಮೆಂಟ್ ಸಮೇತ ಯಾವ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನು, ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದಾರಲ್ಲ, ಆ ಡೀಟೇಲ್ಸ್ನ ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ ವಿತ್ ಡಾಕ್ಯುಮೆಂಟ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ ನಾನು. ಆವಾಗ ನೀವು ಅವ್ರನ್ನ ಪ್ರಶ್ನೆ ಕೇಳುವಂತೀರಿ ಯಾರು ತಪ್ಪು ಮಾಡಿದ್ದಾರೆ ಇಲ್ಲ ಅನ್ನೋದನ್ನು. ಯಾಕೆಂತಂದರೆ ಸುಮ್ಮನೆ ಮಾತಾಡೋದಲ್ಲ ಅಷ್ಟೆ, ಅವ್ರನ್ನ ಆ ಮನುಷ್ಯನ ಸಂಪೂರ್ಣ ದುರುಪಯೋಗ ಮಾಡ್ಕೊಂಡು ಬಿಟ್ಟಿದ್ದೆ ಕಾಂಗ್ರೆಸ್ಸು. ಅವನು ಸಿಗಾಕೊಂಡ್ಬಿಟ್ಟಿದ್ದಾನೆ ಕುತ್ತಿಗೆ ವರ್ಗದಲ್ಲಿ. ಅವನು ನಿನ್ನೆ ಹತ್ತಿದ್ದು ನಾನು ಹೆಂಗೆ ಹೊರಗಡೆ ಬರಬೇಕನ್ನೋದಕ್ಕೆ ಅಳ್ತಾ ಇದ್ದಾನೆ ಅಷ್ಟೇ ಆಗಲಿ, ಮತ್ತು ಪಶ್ಚಾತ್ತಾಪದಿಂದ ಅಳ್ತಾ ಇದ್ದಾನಾಗಲಿ, ಅದು ಯಾವುದೇ ರೀತಿಯಲ್ಲಿ ಕೂಡ ಅವನಿಗೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಅಥವಾ ನಾನು ಅನ್ಯಾಯ ಮಾಡಿಲ್ಲ ಅನ್ನೋ ಕಣ್ಣೀರದಲ್ಲ, ಪಶ್ಚಾತ್ತಾಪದ ಕಣ್ಣೀರು, ಅದು ಪಾಪ ಭೀತಿಯ ಕಣ್ಣೀರದು. ಶ್ರೀರಾಮುಲು ಅವ್ರನ್ನ ಪಕ್ಷ ಎಲ್ಲೇ ಕ್ಯಾಂಡಿಡೇಟ್ ಆಗಿ ಕೊಟ್ಟರು ಕೂಡ, ನಿಮಗೆ ಒಂದೇ ಒಂದು ಉದಾಹರಣೆ, ಮೊಳಕಲ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಹಿರಿಯರು ಅಲ್ಲಿ ನನಗೆ ಆ ಕ್ಷೇತ್ರ ಮಾತ್ರ ಜವಾಬ್ದಾರಿ ಕೊಟ್ಟಾಗ ನಾನು 45,000 ಮತಗಳಿಂದ ಗೆಲ್ಲಿಸಿದೆ. ನಾನು ಇವತ್ತು ಪಕ್ಷ ತೀರ್ಮಾನ ಮಾಡಿ, ಅದು ನಾನು ನಿನ್ನೆನೇ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನಾನು ಪಾರ್ಟಿ ಯಾರೇ ತೀರ್ಮಾನ ಮಾಡಲಿ ಅದರಲ್ಲಿ ಶ್ರೀರಾಮುಲು ಅವ್ರ ಬಗ್ಗೆ ಅವ್ರಿಗೆ ಟಿಕೆಟ್ ಪಾರ್ಟಿ ಕೊಟ್ಟರೆ ನಾನು 50,000-60,000 ಓಟಲ್ಲಿ ಗೆಲ್ಲಿಸ್ಬೋದು. ಬೇರೆ ಅಭ್ಯರ್ಥಿಗಳು ಯಾರಾದರೂ ಆದರೆ ಒಂದು 5,000 ಓಟ್ ಡಿಫ್ರೆನ್ಸ್ ಆಗ್ಬೋದು. ಬಟ್ ಗೆಲ್ಲೋದಂತೂ ಪ್ರಚಂಡ ಜೈಬೇರಿಯಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ, ನಾನು ನಿನ್ನೆ ನಾಳೆ ಸೋಮವಾರದಿಂದ ಒಂದು ಕೆಲಸ ಮಾಡ್ತೀನಿ, ದಿನ ಬೆಳಗ್ಗೆ ಟಿಫಿನ್ ಇಬ್ಬರು ಸೇರೆ ಮಾಡ್ತೀವಿ, ಊಟ ಇಬ್ಬರು ಸೇರೆ ಮಾಡ್ತೀವಿ. ಅರ್ಥ ಆಯ್ತಾ? ಪ್ರತಿಯೊಂದು ಫೋಟೋ ತೆಗೆದು ನಾನು ಫೇಸ್ಬುಕ್ಕಲ್ಲಿ ಹಾಕೋದು ಪ್ರಾರಂಭ ಮಾಡ್ತೀನಿ ನಾನು. ನೋಡಿ, ಒಂದು ವಿಷಯ ನಾನು ಹೇಳ್ತಾ ಇದ್ದೀನಿ, ನೀವಾಗಲಿ ನಾನಾಗಲಿ ಅಲ್ಲಲ್ಲ, ಒಂದು ಅಣ್ಣ ತಮ್ಮಂದಿರಾಗಲಿ ಸ್ನೇಹಿತರಾಗಲಿ, ಚಿಕ್ಕ ವಯಸ್ಸಲ್ಲಿ ಇರೋ ಟೈಮ್ನಲ್ಲಿ ನಾನು ಶ್ರಾಮ್ಲು ಬೈಕ್ಗಳು ಹಾಕ್ಕೊಂಡು ನಾರಿಹಳ್ಳ ಡ್ಯಾಮ್ಗೂ ಬಂದಿರ್ಬೋದು, ಊಟ ತಿಂದಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಓಡಾಡಿರ್ಬೋದು, ಅದೆಲ್ಲ ಬೇರೆ. ಇವತ್ತು ನಮಗೆಲ್ಲರಿಗೂ ಕೂಡ ಮಕ್ಕಳಿಗೆ ಮದುವೆಗಳಾಗಿದೆ, ಮೊಮ್ಮಕ್ಕಳು ಕೂಡ ಮದುವೆ ಸ್ಟೇಜ್ಗೆ ಬರ್ತಾಯಿದ್ದಾರೆ, ಆದರೆ ಮೊಮ್ಮಕ್ಕಳು ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಕೆಲವೊಂದು ವಿಚಾರಗಳಲ್ಲಿರುತ್ತೆ. ನಾವು ಎಲ್ಲರೂ ಸೇರಿ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಸೇರಿ ಕೆಲಸ ಮಾಡ್ತಾಯಿರ್ತೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ವೈಯಕ್ತಿಕ ವಿಚಾರಗಳನ್ನು ಕೂಡ ನೀವು ಇನ್ಮೇಲೆ ಪಬ್ಲಿಸಿಟಿ ಮಾಡಬೇಕೆಂದ್ರೆ ನಾನು ಫೇಸ್ಬುಕ್ಕಲ್ಲಿ ನಾನು ಹಾಕ್ತೀನಿ ಅಷ್ಟೇ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.